ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಪರ ವಿರುದ್ಧ ಟೀಕಾಸ್ತ್ರ ಶುರುವಾಗಿದೆ. ಮೋದಿ ಟೀಕಿಸಿದ ಮಾಜಿ ಸಂಸದೆ ರಮ್ಯಾ ವಿರುದ್ಧ ಜಗ್ಗೇಶ್ ಕಿಡಿಕಾರಿದ್ದಾರೆ. ಯುವ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಮೋದಿ ವಿರುದ್ಧ ರಮ್ಯಾ, ಚಿತ್ರನಟಿ ರಮ್ಯಾ ಹಾಗೂ ಕಾಂಗ್ರೆಸ್ ನಾಯಕಿ ರಮ್ಯಾ ಟೀಕೆ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ್ದಾರೆ ನವರಸ ನಾಯಕ ಜಗ್ಗೇಶ್. ಮೋದಿ ಟೀಕಿಸಿದ್ದ ರಮ್ಯಾ ಬಗ್ಗೆ ಟೀಕೆ, ಈಗ ವಾದ ಪ್ರತಿವಾದ. ಯುವ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಮೋದಿ ಬಗ್ಗೆ ಟೀಕೆ ವ್ಯಕ್ತಪಡಿಸಿದ್ರು ರಮ್ಯಾ. ಪಾಕ್ಗೆ ತಿರುಗೇಟು ಕೊಡುವುದು ನಿಮಗೆ ಗೊತ್ತಿಲ್ಲವೇ, ಒಬ್ಬ ಪೈಲಟ್ ಸಿಕ್ಕಿಬಿದ್ದರೂ ಸಂತಾಪದ ಟ್ವೀಟ್ ಸಹ ಮಾಡಿಲ್ಲ ಅಂತೇಳಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಆ್ಯಪ್ ಬಿಡುಗಡೆಯಲ್ಲಿ ಬ್ಯುಸಿಯಾಗಿದ್ದೀರಲ್ಲ ಎಂದು ಟೀಕಿಸಿದ್ದ ರಮ್ಯಾ ಪ್ರಧಾನಿ ಮೋದಿ ಅವರನ್ನು ಟೀಕಿಸಿದರು. ಅದಕ್ಕೆ ನವರಸ ನಾಯಕ ಜಗ್ಗೇಶ್ ಅವರಿಗೆ ಟ್ವೀಟ್ ಮಾಡಿದ್ದಾರೆ. ರಮ್ಯಾ ಟ್ವೀಟ್ಗೆ ಟ್ವೀಟ್ ಮೂಲಕವೇ ತಿರುಗೇಟು ನೀಡಿದ್ದಾರೆ ನವರಸ ನಾಯಕ ಜಗ್ಗೇಶ್. ಪಾಕ್ ತಿರುಗೇಟು ಕೊಡುವುದು ನಿಮಗೆ ಗೊತ್ತಿಲ್ಲವೇ, ಒಬ್ಬ ಪೈಲಟ್ ಸಿಕ್ಕಿಬಿದ್ದಿದ್ದರೂ ಸಂತಾಪದ ಟ್ವೀಟ್ ಸಹ ಮಾಡಿಲ್ಲ. ಆ್ಯಪ್ ಬಿಡುಗಡೆಯಲ್ಲಿ ಬ್ಯುಸಿಯಾಗಿದ್ದೀರಲ್ಲ ಎಂದು ಟೀಕಿಸಿದ್ದ ರಮ್ಯಾ. ರಮ್ಯಾ ಟ್ವೀಟ್ಗೆ ಟ್ವೀಟ್ ಮೂಲಕವೇ ತಿರುಗೇಟು ನೀಡಿದ್ದಾರೆ ನಟ ಜಗ್ಗೇಶ್. ದೇಶದ ಪೈಲಟ್ ಸೆರೆಸಿಕ್ಕ ವಿಷಯವನ್ನೇ ಅವಕಾಶ ಮಾಡಿಕೊಂಡ ಸಮಯ ಸಾಧಕರು, ರಮ್ಯಾ ಹೆಸರು ಹೇಳದೆ ಸಮಯ ಸಾಧಕಿ ಅಂತ ನಟ ಜಗ್ಗೇಶ್ ರಮ್ಯಾ ವಿರುದ್ಧ ಕಿಡಿಕಾರಿದ್ದಾರೆ. ರಮ್ಯಾ ಅವರು ಪ್ರಧಾನಿ ಮೋದಿಯವರು ಯುವ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನೀವು ಇವರು ಪೈಲಟ್ ಅಲ್ಲಿ ಬಂಧನವಾಗಿದೆ, ಅದರ ಅವರ ಪರವಾಗಿ ಒಂದು ಸಂತಾಪದ ವಿಚಾರವನ್ನು ಕೂಡ ಟ್ವೀಟ್ ಮಾಡಿಲ್ಲ. ನೀವು ಆ್ಯಪ್ ಬಿಡುಗಡೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀರಲ್ವೇ ಅಂತೇಳಿ ಟ್ವೀಟ್ ಮಾಡಿದರು. ಇದಕ್ಕೆ ತಕ್ಕ ಹಾಗೆ ನವರಸ ನಾಯಕ ಜಗ್ಗೇಶ್ ತಿರುಗೇಟು ನೀಡಿದ್ದಾರೆ. ನೀವು ಇದನ್ನೇ ಸಮಯ ಸಾಧಕತನವನ್ನು ಮಾಡ್ತಾ ಇದ್ರಿ, ನೀವು ಸಮಯ ಸಾಧಕ ಅನ್ನುವಂಥ ರೀತಿಯಲ್ಲಿ ರಮ್ಯಾ ಅವರ ಹೆಸರನ್ನು ಎಲ್ಲೂ ಹೇಳದೆ ಟ್ವೀಟ್ ಮಾಡಿ.